ಉಜ್ವಲ್ ಅನರ್ಹ ಬೆನ್ನಲ್ಲೇ ರೇವಣ್ಣಗೂ ನೋಟಿಸ್. ಮತ್ತೊಂದು ಕಡೆ ಶಾಸಕ ಎ ಮಂಜುಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಪ್ರಜ್ವಲ್ ಅನರ್ಹಗೊಂಡಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರನ್ನ ಅನರ್ಹಗೊಳಿಸಿ ಹೈಕೋರ್ಟ್ ಆದೇಶ ಮಾಡಿದೆ. ಆ ಬೆನ್ನಲ್ಲೇ ಇದೀಗ ನೋಟಿಸ್ ಅನ್ನ ಕೊಡಲಾಗಿದೆ. ಬೂತ್ ನಲ್ಲಿ ಕುಳಿತು ಮತ ಹಾಕಿಸಿದ್ದ ಆರೋಪವೂ ಕೂಡ ಅವರ ವಿರುದ್ಧ ಇತ್ತು. ಪ್ರಜ್ವಲ್ ಅನರ್ಹ ಬೆನ್ನಲ್ಲೇ ರೇವಣ್ಣಗೂ ಕೂಡ ನೋಟಿಸ್ ಅನ್ನ ಕೊಡಲಾಗಿದೆ. ಬೂತ್ ನಲ್ಲಿ ಕುಳಿತು ಅವರ ಪರವಾಗಿ ಮತ ಹಾಕಿಸಿದ ಆರೋಪ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪಬ್ಲಿಕ್ ಟಿವಿಗೆ ವಕೀಲೆ ಪ್ರಮೀಳಾ ನೇಸರ್ಗಿ ಕುರಿತಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಏನೋ ವಾದವನ್ನು ಮಂಡಿಸಿದಂಥ ಪ್ರಮೀಳಾ ನೇಸರ್ಗಿ ಅವರು ನಮ್ಮ ಜೊತೆ ಇದ್ದಾರೆ, ಹಿರಿಯ ನ್ಯಾಯವಾದಿಯವರು. ಈಗ ಕೇಳೋಣ ಅವರನ್ನೇ. ಮೇಡಮ್, ಈಗ ನೀವು ಸಾಕಷ್ಟು ವಾದವನ್ನು ಮಂಡನೆ ಮಾಡಿದ್ರಿ, ಜೊತೆಗೆ ಅವರ ಪ್ರಮಾಣ ಪತ್ರದಲ್ಲಿ ಸಾಕಷ್ಟು ಸುಳ್ಳಿನ ಅಂಶಗಳನ್ನು ಇಟ್ಟಿದ್ದಾರೆ ಅಂತೇಳಿ, ಏನು ಅಂಶಗಳನ್ನು ಇಟ್ಟಿದ್ರಿ, ಏನು ವಿಚಾರವಾದ? ಕಾನೂನು ಏನಿದೆ ಅಂತಂದರೆ, ಮತದಾರನಿಗೆ ನಾನು ಚುನಾವಣೆಯಲ್ಲಿ ಯಾರ್ಯಾರು ನಿಲ್ತಾರಲ್ಲ, ನಾನು ಯಾರಿಗೆ ಮತ ಕೊಡಬೇಕು ಅವರ ಬಗ್ಗೆ ತಿಳ್ಕೊಂಡ್ರೆ ತಾನೇ ಗೊತ್ತಾಗುತ್ತೆ. ಯಾರೋ ಬಂದು ಓಟ್ ಹಾಕಲ್ಲ. ಅದರಿಂದ ಸುಪ್ರೀಂ ಕೋರ್ಟು ಅಮೆಂಡ್ ಮಾಡಿ, ತಿದ್ದುಪಡಿ ಮಾಡಿ, ರೆಪ್ರೆಸೆಂಟೇಷನ್ ಆಫ್ ಪೀಪಲ್ಸ್ ಆ್ಯಕ್ಟು, ಇದು ಕೂಡ ಕಾನೂನು ಇವತ್ತು ಅಮೆಂಡ್ ಆಗಿದೆ. ಅದರಿಂದ ಚುನಾವಣೆ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಯಾರು ಅಭ್ಯರ್ಥಿಗಳಿದ್ದಾರೋ ಅವರು ತಮ್ಮ ಆಸ್ತಿಯ ಬಗ್ಗೆ, ಸಾಲದ ಬಗ್ಗೆ, ಬ್ಯಾಂಕಿನ ಅಕೌಂಟಿನ ಬಗ್ಗೆ, ಅವರ ವ್ಯವಹಾರಗಳ ಬಗ್ಗೆ ಎಲ್ಲವನ್ನು ಕೂಡ ತಿಳಿಸ್ಬೇಕು. ಉದಾಹರಣೆಗೆ ಎರಡು ಕಂಪ್ನಿಗಳಲ್ಲಿ ಎಲ್ ಎಲ್ ಪಿ ಕಂಪ್ನಿ ಇದ್ದಿತ್ತು, ಡೈರೆಕ್ಟರ್ ಆಗಿದ್ದು, ಅದನ್ನು ತಿಳಿಸಿಲ್ಲ. ಹಲವಾರು ಬ್ಯಾಂಕ್ಗಳಲ್ಲಿ ಅಕೌಂಟ್ ಇತ್ತು, ಎಫ್ ಡಿಗಳಿತ್ತು, ಅದನ್ನು ತಿಳಿಸಿಲ್ಲ. ಸುಮಾರು ಜಮೀನುಗಳನ್ನ ಕೊಂಡ್ಕೊಂಡಿದ್ದರು, ಆ ಜಮೀನುಗಳ ಬಗ್ಗೆ ಪೂರ್ತಿ ವ್ಯವಹಾರದ ಬಗ್ಗೆ ಎಷ್ಟು ಜಮೀನು ತೊಗೊಂಡಿದ್ದಾರೆ ಅದನ್ನು ತಿಳಿಸಿಲ್ಲ. ಇವೆಲ್ಲವನ್ನು ಪರಿಗಣಿಸಿ ಇವತ್ತು ಹೈಕೋರ್ಟು ತೀರ್ಮಾನ ಕೊಟ್ಟಿದ್ದಾರೆ. ಪ್ರಜ್ವಲ್ ರೇವಣ್ಣನವರ ಚುನಾವಣೆಗೆ ಅನರ್ಹರು ಅಂತ ತೀರ್ಮಾನ. ಇಸ್ ಎಲೆಕ್ಷನ್ ಇಸ್ ಡಿಕ್ಲೇರ್ಡ್ ಅಸ್ ನಲ್ ಆ್ಯಂಡ್ ವಾಯ್ಡ್ ಅದಾಯಿತು. ಅದ್ರ ಜೊತೆಯಲ್ಲಿ ಇವರಿಗೆ ಸಹಕಾರ ಕೊಟ್ಟಂತಹ ಇವರ ತಂದೆ ರೇವಣ್ಣವರು ಕೂಡ ಇದರಲ್ಲಿ ಪಾಲುಗಾರರು ಆದುದರಿಂದ ಅವರಿಗೂ ಕೂಡ ನೋಟಿಸ್ ಕೊಟ್ಟಿದ್ದಾರೆ. ನೋಟಿಸ್ ಕೊಟ್ಟ ನಂತರ ಅವರನ್ನು ಕೂಡ ಅನರ್ಹಗೊಳಿಸಿ ಅಂತ ನಾವು ಕೇಳಿದ್ದೀವಿ. ನನ್ನ ಪ್ರಕಾರ ಆಗತ್ತೆ, ಇದು ಆಗ್ತಕ್ಕಂಥವು. ಇದಲ್ಲದೆ ಪ್ರಜ್ವಲ್ ರೇವಣ್ಣವರ ವಿರುದ್ಧ ಎ ಮಂಜು ಅವತ್ತು ಚುನಾವಣೆಯಲ್ಲಿ ಎಲೆಕ್ಷನ್ ಪೆಟಿಷನ್ ಹಾಕಿದರು. ಅವತ್ತು ಬಿ ಜೆ ಪಿನಲ್ಲಿ ಅವರು ಅಭ್ಯರ್ಥಿಯಾಗಿದ್ದರು. ಚುನಾವಣೆ ನಡೀತಕ್ಕಂಥ ಸಂದರ್ಭದಲ್ಲಿ ಪಾರ್ಟಿ ಬದಲಾಯಿಸಿ ಜೆ ಡಿ ಎಸ್ಗೆ ಹೋಗಿ ಎಲೆಕ್ಷನಲ್ಲಿ ಇವತ್ತು ನಿಂತಿದ್ದಾರೆ. ಅವರ ಮೇಲೆ ಪ್ರಜ್ವಲ್ ರೇವಣ್ಣವರು ಆಗ ಚುನಾವಣೆಯಲ್ಲಿ ಇವರು ಕೂಡ ಅಕ್ರಮ ಮಾಡಿದ್ದಾರೆ ಅಂತ ಹೇಳಿ ಪ್ರಜ್ವಲ್ ಎ ಮಂಜು ಮೇಲೆ ಹಾಕಿದರು. ಅದನ್ನು ಕೂಡ ಕೋರ್ಟ್ ಇವತ್ತು ಅಲವು ಮಾಡಿದೆ, ಎ ಮಂಜು ಕೂಡ ಅನರ್ಹರು ಅಂತ ತೀರ್ಮಾನ ಮಾಡಿದೆ. ಅಂದರೆ ಇವತ್ತವರು ಏನು ಚುನಾವಣೆಯಲ್ಲಿ ನಿಂತು ಗೆದ್ದಿದ್ದಾರೆ, ನನ್ನ ಅವ್ರಿಗೂ ಕೂಡ ನೋಟಿಸ್ ಕಟ್ತಾರೆ. ಈಗ ಬಂದ ನಂತರ ಅವರು ಕೂಡ 6 ವರ್ಷ ಅನರ್ಹರಾಗ್ತಾರೆ ಅಂತ. ಪ್ರಜ್ವಲ್ ರೇವಣ್ಣ ಅವರು ಈಗ 6 ವರ್ಷಗಳ ಕಾಲ ಯಾವುದೇ ರೀತಿಯ ಚುನಾವಣೆಗೆ, ಎ ಮಂಜು ಬೇರೆ, ಪ್ರಜ್ವಲ್ ರೇವಣ್ಣ ಬೇರೆ. ಎ ಮಂಜು ಇವತ್ತು ಚುನಾವಣೆಯಲ್ಲಿ ಗೆದ್ದು ನಿಂತಿದ್ದಾರಲ್ಲ ಜೆ ಡಿ ಎಸ್ನಲ್ಲಿ, ಅವರು ಈಗ ನಿಂತಿದ್ದಾರೆ. ನಿಂತಿದ್ದರೂ ಸಹ ಅವರ ಎಲೆಕ್ಷನ್ ಕೂಡ ಹೋಗಬೇಕು. ಇವತ್ತು ನೋಟಿಸ್ ಕೊಡ್ತಾರೆ, ಬರಲಿ, ಬಂದ ನಂತರ ಅದಕ್ಕೇನು ತೀರ್ಮಾನ ಮಾಡಬೇಕು ಮಾಡ್ತೀವಿ, ಅವ್ರನ್ನ ಮನೆ ಕಳ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ. ಇದಿಷ್ಟು ಪ್ರಮೀಳಾ ನೇಸರ್ಗಿ ಅವರ ಮಾತು. ಕ್ಯಾಮ್ರಾ ಪರ್ಸನ್ ಕಿರಣ್ ಜೊತೆ ಮುರಳೀಧರ್ ಕೆಂಬೀರು, ಪಬ್ಲಿಕ್ ಟಿವಿ.